फ्रेंड्स इवत्तिन वीडियो दल्ली नानु मनेलिरो पदार्थन यूज माड्कोंडु नेचुरल आगि हेगे नम स्किन टैन ना रिमूव माडोदु अंत तोरिस्कोड्ता इदीनि। अदर जोतेगे स्किन टैन याकागुत्ते स्किन टैन आगदे इरो तर नावु हेगे नम स्किन ना कापाड्कोबेकु अन्नोदन्न कूड निम्म जोते शेर माड्ता इदीनि। सो हागिद्रे नोड्कोंड बर्न बन्नि। अदक्कू मुंचे एल्ल नन्न चानल होस्तागि नोड्तिद्रा इल्लिवर्गू यारु नन्न चानल सब्स्क्राइब माड्दे नोड्तिद्रा ಬೇಗ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ನ ಆಲ್ ಅಂತ ಪ್ರೆಸ್ ಮಾಡಿ ಅವಾಗ ನನ್ನೆಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬೇಗ ಬಂದು ತಲುಪುತ್ತೆ ಫ್ರೆಂಡ್ಸ್। ಸೊ ಫ್ರೆಂಡ್ಸ್ ಸ್ಕಿನ್ ಟ್ಯಾನ್ ಯಾಕಾಗುತ್ತೆ ಅಂದರೆ ಇವಾಗ ಬೇಸಿಗೆ ಕಾಲದಲ್ಲಿ ಆಗಿರ್ಬೋದು ಇವಾಗ ಬಿಸಿಲು ತುಂಬಾ ಇರುತ್ತೆ ಹೊರಗಡೆ ಅವಾಗ ನಾವು ಹೊರಗಡೆ ಹೋಗದೆ ಇರಕ್ಕೂ ಆಗಲ್ಲ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಅಂತೂ ಟ್ರಿಪ್ಪಿಗೆ ಅಂತ ನಾವು ಬೇಸಿಗೆ ಕಾಲದಲ್ಲೇ ಜಾಸ್ತಿ ಓಡಾಡ್ತಾ ಇರ್ತೀವಿ ಅಲ್ವಾ। सो ಅವಾಗ ಏನಾಗುತ್ತೆ ನಾವು ಬಿಸಿಲಲ್ಲಿ ಜಾಸ್ತಿ ಹೊತ್ತು ಹೊರಗಡೆ ಓಡಾಡೋದ್ರಿಂದ ಸೂರ್ಯನ ಕಿರಣಗಳಿಂದ ನಮ್ಮ ಸ್ಕಿನ್ ಕಪ್ಪಾಗುತ್ತೆ। ಬರೀ ಫೇಸ್ ಅಷ್ಟೇ ಅಲ್ಲ ನೆಕ್ ಕೂಡ ಕಪ್ಪಾಗುತ್ತೆ ಹ್ಯಾಂಡ್ಸ್ ಕೂಡ ಕಪ್ಪಾಗುತ್ತೆ। ಸೊ ಹಾಗಾಗಿ ಸ್ಕಿನ್ ಟ್ಯಾನ್ ಆಗದೇ ಇರೋ ತರ ನಾವು ನೋಡ್ಕೋಬೇಕು ನಮ್ಮ ಸ್ಕಿನ್ ನ ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ ನಾವು ಸನ್ ಸ್ಕ್ರೀನ್ ಲೋಷನ್ ನ ಯೂಸ್ ಮಾಡಬೇಕು। ತುಂಬಾ ಒಳ್ಳೆ ಸನ್ ಸ್ಕ್ರೀನ್ ಲೋಷನ್ ಇದೆ ಫ್ರೆಂಡ್ಸ್ ಮಾರ್ಕೆಟ್ ಅಲ್ಲಿ। ಸೊ ನಾವು ಸನ್ ಸ್ಕ್ರೀನ್ ಲೋಷನ್ ನ ಅಪ್ಲೈ ಮಾಡಿ ಆಮೇಲೆ ಹೊರಗಡೆ ಹೋಗಬೇಕಾಗುತ್ತೆ। ಸೊ ಅವಾಗ ನಮ್ಮ ಆದಷ್ಟು ಅದು ಸನ್ ಸ್ಕ್ರೀನ್ ಲೋಷನ್ ಏನಾಗುತ್ತೆ ಆದಷ್ಟು ನಮ್ಮ ಸ್ಕಿನ್ ಮೇಲ್ಗಡೆ ಸೂರ್ಯನ ಕಿರಣಗಳು ಬಿದ್ದಾಗ ಕಪ್ ನಮ್ಮ ಸ್ಕಿನ್ ಕಪ್ ಆಗದೆ ಇರೋ ತರ ಕಂಟ್ರೋಲ್ ಮಾಡುತ್ತೆ। सो मत सनस्क्रीन लोशन यावुदु यूज माडबेकु सनस्क्रीन लोशन अल्ली यावदेव तर सनस्क्रीन लोशन इदे मत सनस्क्रीन लोशन हेगे अप्लाई माडबेकु यावाग अप्लाई माडबेकु सनस्क्रीन लोशन अप्लाई माडिद मेले मेकअप माडबेका बेडवा ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ನೋಡಿಲ್ಲ ಅಂದ್ರೆ ಐ ಬಟನ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ। ಸೋ ಫ್ರೆಂಡ್ಸ್ ಸನ್ ಟ್ಯಾನ್ ಹೇಗೆ ರಿಮೂವ್ ಮಾಡೋದು ಅಂತ ನೋಡ್ಕೊಂಡು ಬರ್ನಾ ಇವಾಗ। ಸೋ ಫ್ರೆಂಡ್ಸ್ ಮಾರ್ಕೆಟ್ ಅಲ್ಲಿ ತುಂಬಾ ವೆರೈಟಿ ಕ್ರೀಮ್ಸ್ ಗಳಿದೆ ಸನ್ ಟ್ಯಾನ್ ರಿಮೂವ್ ಮಾಡೋಕೆ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು। सो ಅದು ಏನಾಗುತ್ತೆ ನಾವು ಒಳ್ಳೆ ಪ್ರಾಡಕ್ಟ್ ನೇ ಯೂಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ನಿಮಗೆ ಗೊತ್ತಿದೆ ನಮ್ಮ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ನಮ್ಮ ಸ್ಕಿನ್ ಮೇಲ್ಗಡೆ ಈ ಕ್ರೀಮ್ಸ್ ನ ಅಪ್ಲೈ ಮಾಡೋದ್ರಿಂದ ನಾವು ಒಳ್ಳೆ ಪ್ರಾಡಕ್ಟ್ಸ್ ನೇ ಚಾಯ್ಸ್ ಮಾಡಬೇಕು। ಸೊ ಒಳ್ಳೆ ಪ್ರಾಡಕ್ಟ್ಸ್ ಚಾಯ್ಸ್ ಮಾಡಬೇಕು ಅಂದ್ರೆ ತುಂಬಾ ಕಾಸ್ಟ್ ಕೂಡ ಕೊಡಬೇಕಾಗುತ್ತೆ। ಸೊ ಫ್ರೆಂಡ್ಸ್ ಸನ್ ಟ್ಯಾನ್ ಬರಿ ನಮ್ಮ ಫೇಸ್ ಗೆ ಅಷ್ಟೇ ಅಲ್ಲ ನೆಕ್ ಗೆ ಮತ್ತೆ ಹ್ಯಾಂಡ್ಸ್ ಗೆ ಕೂಡ ಆಗಿರುತ್ತೆ। ಸೊ ಹಾಗಾಗಿ ನಾವು ಮಾರ್ಕೆಟ್ ಇಂದ ಒಳ್ಳೆ ಪ್ರಾಡಕ್ಟ್ ತರಬೇಕು ಅಂದ್ರೆ ಒಳ್ಳೆ ಕಾಸ್ಟ್ ಕೊಟ್ಟು ತರಬೇಕಾಗುತ್ತೆ। ಸೊ ಎಷ್ಟು ಅಂತ ಅಪ್ಲೈ ಮಾಡ್ಕೊತ್ತೆ ಬರಿ ಫೇಸ್ ಅಷ್ಟೇ ಅಲ್ವಲ್ಲ ಫೇಸ್ ಗೆ ನೆಕ್ ಗೆ ಮತ್ತೆ ಹ್ಯಾಂಡ್ಸ್ ಗೆ ತುಂಬಾನೇ ಕ್ರೀಮ್ ಬೇಕಾಗುತ್ತೆ ಮತ್ತೆ ತುಂಬಾ ದುಡ್ಡು ಕೂಡ ಖರ್ಚು ಮಾಡಬೇಕಾಗುತ್ತೆ। ಹಾಗಾಗಿ ನಾನು ಮನೆಯಲ್ಲೇ ಇರೋ ಪದಾರ್ಥನ ಯೂಸ್ ಮಾಡ್ಕೊಂಡು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಟ್ಯಾನ್ ನ ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್। ಸೋ ನಿಮಗೆ ಯೂಸ್ ಆಗಲಿ ಅಂತ ನಾನು ಈ ಹೋಮ್ ರೆಮಿಡಿನ ತಗೊಂಡಿದ್ದೀನಿ। ಸೋ ಹಾಗಿದ್ರೆ ಆ ಹೋಮ್ ರೆಮಿಡಿ ಯಾವುದು ಅಂತ ನೋಡ್ಕೊಂಡು ಬರ್ನಾ ಬನ್ನಿ ಫ್ರೆಂಡ್ಸ್। ಫ್ರೆಂಡ್ಸ್ ಫಸ್ಟ್ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಣ। ಸ್ಕ್ರಬ್ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ। ಸೊ ಫ್ರೆಂಡ್ಸ್ ಇವಾಗ ನೋಡಿ ಸ್ಕ್ರಬ್ಬಿಗೆ ಒಂದು ಬೌಲ್ ಅಲ್ಲಿ ನಾನು ಕಾಫಿ ಪೌಡರ್ ನ ಹಾಕೋತಾ ಇದೀನಿ ಬ್ರೂ ಕಾಫಿ ಪೌಡರ್ ನ ಹಾಕೋತಾ ಇದೀನಿ ಫ್ರೆಂಡ್ಸ್। ನೆಕ್ಸ್ಟ್ ಇದಕ್ಕೆ ನಾನು ಅಕ್ಕಿ ಹಿಟ್ ನ ಹಾಕೋತಾ ಇದೀನಿ। ನೆಕ್ಸ್ಟ್ ಪ್ಯಾರಚೂಟ್ ಕೊಬ್ಬರಿ ಎಣ್ಣೆನ ಹಾಕೋತಾ ಇದೀನಿ ಫ್ರೆಂಡ್ಸ್। ನಿಮ್ಮತ್ರ ಆಲಿವ್ ಆಯಿಲ್ ಇದ್ರೆ ಆಲಿವ್ ಆಯಿಲ್ ನ ಹಾಕೊಳ್ಳಿ ಇಲ್ಲ ಅಂದ್ರೆ ಪ್ಯಾರಚೂಟ್ ಕೊಬ್ಬರಿ ಎಣ್ಣೆನೇ ಹಾಕೊಳ್ಳಿ। ಸೊ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ನೋಡಿ ಸ್ಕ್ರಬ್ ರೆಡಿ ಆಗಿದೆ। ಸೊ ನೋಡಿದ್ರಲ್ಲ ಸ್ಕ್ರಬ್ ಗೆ ಏನೇನು ಪದಾರ್ಥ ಬೇಕು ಹೇಗೆ ರೆಡಿ ಮಾಡೋದು ಅಂತ। ಸೊ ಇವಾಗ ಫಸ್ಟ್ ಸ್ಕ್ರಬ್ ಮಾಡ್ಕೊಳ್ಳೋಣ। ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೀವು ಕೈಗೆ ಮತ್ತೆ ಫೇಸ್ ಗೆ ಎಲ್ಲೆಲ್ಲಿ ಸನ್ ಟ್ಯಾನ್ ಆಗಿರುತ್ತೆ ಕೈ ಫೇಸ್ ಮತ್ತೆ ಕತ್ತು ಎಲ್ಲ ಕಡೆ ಇದನ್ನ ನೀವು ಅಪ್ಲೈ ಮಾಡ್ಕೋಬಹುದು ಫ್ರೆಂಡ್ಸ್। ಸೊ ನಾನು ಫಸ್ಟ್ ಸ್ಕ್ರಬ್ ಮಾಡ್ತೀನಿ। ಸೊ ನೋಡಿ सो इतर चेन्नागी स्क्रब माड्कोबेकु।
ಇವಾಗ ನಾನು ಸ್ಕ್ರಬ್ ಮಾಡ್ಕೊಂಡಾಗಿದೆ ಇವಾಗ ನಾನು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ನೋಡಬಹುದು ಲೈಟ್ ಆಗಿ ಡಿಫರೆನ್ಸ್ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಸರಿ ಸ್ಕ್ರಬ್ ಮಾಡಿದಕ್ಕೆ ಇಷ್ಟು ಲೈಟ್ ಆಗಿ ಡಿಫರೆನ್ಸ್ ಗೊತ್ತಾಗಿದೆ ಅಂತ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ಪು ಪ್ಯಾಕು ಪ್ಯಾಕಿಗೆ ಏನೇನು ಪದಾರ್ಥಗಳು ಬೇಕು ಪ್ಯಾಕ್ ಹೇಗೆ ರೆಡಿ ಮಾಡೋದು ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಂಬನ್ನಿ ಸೊ ಫ್ರೆಂಡ್ಸ್ ಪ್ಯಾಕಿಗೆ ಇಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಹಸಿ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಇದಕ್ಕೆ ನಾನು ಕಾಫಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಸೊ ನಾನಿಲ್ಲಿ ಬ್ರೂ ಕಾಫಿನ ಪೌಡ್ರನ್ನ ತೊಗೊಂಡಿದ್ದೀನಿ ನೀವು ನೆಸ್ಕೆಪೆ ಬ್ರೂ ಕಾಫಿ ಯಾವುದಿದೆ ಅದನ್ನ ತೊಗೊಳ್ಳಿ ಫ್ರೆಂಡ್ಸ್ ಸೊ ನೆಕ್ಸ್ಟು ಇದಕ್ಕೆ ನಾನು ಕರ್ಡ್ ಹಾಕೋತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಇದಕ್ಕೆ ನೋಡಿ ಹನಿ ಹಾಕೋತಾ ಇದ್ದೀನಿ ಅಂದರೆ ಜೇನುತುಪ್ಪನ ಹಾಕೋತಾ ಇದ್ದೀನಿ ಇದನ್ನ ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪ್ಯಾಕ್ ರೆಡಿಯಾಗಿದೆ ಸೊ ಇವಾಗ ನಾನು ಪ್ಯಾಕ್ ಅಪ್ಲೈ ಮಾಡ್ತೀನಿ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು ಈ ಥರ ಸೊ ಫ್ರೆಂಡ್ಸ್ ಕಾಫಿ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈ ಕಾಫಿಯಿಂದ ನಮ್ಮ ಸ್ಕಿನ್ನು ತುಂಬಾ ಬ್ರೈಟ್ ಆಗುತ್ತೆ ವೈಟ್ ಆಗುತ್ತೆ ಮತ್ತು ಶೈನ್ ಆಗುತ್ತೆ ಸ್ಮೂತ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಇದರಲ್ಲಿ ನಾವು ಹನಿನ ಯೂಸ್ ಮಾಡಿದ್ವಿ ನಾನು ಹನಿ ಬಗ್ಗೆ ಹೇಳಿರ್ತೀನಿ ಆ ಹನಿ ಯೂಸ್ ಮಾಡಿದಾಗೆಲ್ಲ ಹನಿ ಬಗ್ಗೆ ಹೇಳಿದ್ದೀನಿ ಸೊ ಹನಿ ಒಂದು ಹೈಡ್ರೇಟಿಂಗ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ನಮ್ಮ ಸ್ಕಿನ್ನನ್ನು ತುಂಬಾ ಮಾಯಿಶ್ಚರೈಸ್ ಮಾಡುತ್ತೆ ಮತ್ತು ಬ್ರೈಟ್ ಮಾಡುತ್ತೆ ಮತ್ತು ತುಂಬಾ ಗ್ಲೋನೆಸ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಹನಿ ನೆಕ್ಸ್ಟು ಇದರಲ್ಲಿ ಕಡಲೆ ಹಿಟ್ಟು ಹಸಿ ಕಡಲೆ ಹಿಟ್ಟನ್ನ ಯೂಸ್ ಮಾಡಿದ್ದೀವಿ ಹಸಿ ಕಡಲೆ ಹಿಟ್ಟು ಕೂಡ ಅಷ್ಟೇ ನಮ್ಮ ಸ್ಕಿನ್ ವೈಟ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಫ್ರೆಂಡ್ಸ್ ನಾವು ಇದರಲ್ಲಿ ಕರ್ಡ್ ಯೂಸ್ ಮಾಡಿದ್ದೀವಿ ಕರ್ಡು ಅಷ್ಟೇ ನಮ್ಮ ಸ್ಕಿನ್ನು ವೈಟ್ ಆಗೋಕ್ಕೆ ಮತ್ತು ಸ್ಮೂತ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಥರ ಚೆನ್ನಾಗಿ ಪೂರ್ತಿ ಕೈಗೆ ಅಪ್ಲೈ ಮಾಡಬೇಕು ಸೊ ನಿಮಗೆ ಎಲ್ಲಿ ಟ್ಯಾನ್ ಇದೆ ಕತ್ತಿಗೆ ಮತ್ತು ಫೇಸಿಗೆ ಕೈಗೆ ಎಲ್ಲೆಲ್ಲಿ ಟ್ಯಾನ್ ಆಗಿರುತ್ತೆ ಅಲ್ಲೆಲ್ಲ ಕಡೆಯೂ ಈ ಸ್ಕ್ರಬ್ಬಿಂಗು ಮತ್ತು ಪ್ಯಾಕ್ನ ನೀವು ಹಾಕೋಬೋದು ಫ್ರೆಂಡ್ಸ್ ಸೊ ಇದು ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ವಾಶ್ ಮಾಡಬೇಕು ಫ್ರೆಂಡ್ಸ್ ಒಂದು 15 ಮಿನಿಟ್ಸ್ ಬಿಟ್ಟರೆ ಸಾಕು ಇವಾಗ ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಬಂದಿದ್ದೀನಿ ತೋರಿಸ್ತೀನಿ ನಿಮಗೆ ಡಿಫ್ರೆನ್ಸು ನೋಡ್ಬೋದು ನೀವು ಸೊ ಈ ಹ್ಯಾಂಡಿಗೂ ಈ ಹ್ಯಾಂಡಿಗೂ ಡಿಫ್ರೆನ್ಸ್ ನೋಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದೇ ಸಾರಿ ಮಾಡಿದ ತಕ್ಷಣ ಎಷ್ಟೊಂದು ಡಿಫ್ರೆನ್ಸ್ ಬಂತು ಅಂತ ಸೊ ಇದನ್ನ ನೀವು ವಾರದಲ್ಲಿ ಒಂದು ಸಾರಿ ಟ್ರೈ ಮಾಡಬೇಕು ಫ್ರೆಂಡ್ಸ್ ಮಂತಲ್ಲಿ ಒಂದು ಮಂತಲ್ಲಿ 4 ಟೈಮ್ಸ್ ನೀವು ಖಂಡಿತ ಟ್ರೈ ಮಾಡಲೇಬೇಕು ಒಂದು ವೀಕ್ ಮಾಡಿದೆ ಒಂದು ವೀಕ್ ಬಿಟ್ಟೆ ಅಂದರೆ ಇದು ರಿಸಲ್ಟ್ ಕೊಡೋದಿಲ್ಲ ಕಂಟಿನ್ಯೂಯಸ್ ಆಗಿ ವಾರದಲ್ಲಿ ಒಂದು ಸಾರಿ ನೀವು ಮಾಡ್ತಾ ಬನ್ನಿ ಅವಾಗ ಒಳ್ಳೆ ರಿಸಲ್ಟ್ ನೋಡ್ತೀರಾ ಖಂಡಿತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾಗಿದ್ರೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್.